ಮಂಡ್ಯದಲ್ಲಿ ಚುನಾವಣೆಯ ಹೊತ್ತಲ್ಲಿ ಅಭಿವೃದ್ಧಿಯ ಹೆಸರಿನ ಹೈಡ್ರಾಮಾ ನಡೀತಾ ಇದೆ. ಇಷ್ಟು ವರ್ಷ ಸೈಲೆಂಟ್ ಆಗಿದ್ದಂತ ಮಾಜಿ ಶಾಸಕ ಈಗ ವೈಲೆಂಟ್ ಆಗಿರೋ ಆಗಿದೆ. ಯಾಕಂದ್ರೆ 3 ವರ್ಷದಿಂದ ತುಟಿ ಬಿಚ್ಚಿದವರು ಈಗ ಅಭಿವೃದ್ಧಿ ವಿಚಾರವಾಗಿ ಮನಸೋ ಹೆಚ್ಚೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಿರುವಂತ ಹಾಲಿ ಶಾಸಕ ಹಾಗೂ ಸಚಿವರಾದಂತಹ ನಾರಾಯಣಗೌಡರ ವಿರುದ್ಧ ಕಾಂಗ್ರೆಸ್ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿನಗೆ ಮಾನ ಮರ್ಯಾದೆ ಇದೆಯಾ? ನಿನ್ನ ಮನೆ ಉದ್ಧಾರ ಆಗುತ್ತಾ? ನೀನು ಬದುಕ್ತೀಯಾ ಅಂತೆಲ್ಲ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದಂಗೆ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಸಚಿವ ನಾರಾಯಣಗೌಡರ ಅಭಿವೃದ್ಧಿಯ ಕುರಿತು ಸ್ಥಳೀಯ ನಾಯಕರು ಮಾತನಾಡಿದ್ದಾರೆ. ಈ ವೇಳೆ ಬಾಯಿಗೆ ಬಂದಂತೆ ಸಚಿವರನ್ನ ಈಯಾಳಿಸಿದ್ದಾರೆ. ಈಗ ಈಯಾಳಿಸಿ ಮಾತನಾಡಿದಂತ ಕೆಬಿ ಚಂದ್ರಶೇಖರ್ ಮಾತನಾಡ್ತಾ, ಸ್ಟೇಡಿಯಂನ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ಯಾ? ತಾಲೂಕಿನಲ್ಲಿ ರಸ್ತೆ ಸರಿ ಇಲ್ಲ, ಯಾವ ರಸ್ತೆಯಲ್ಲಿಯೂ ಓಡಾಡಕ್ಕಾಗ್ತಾ ಇಲ್ಲ. ನಿನಗೆ ಮಾನ ಮರ್ಯಾದೆ ಇದೆಯಾ? ನಿನ್ನ ಮನೆ ಉದ್ಧಾರ ಆಗುತ್ತಾ? ಬದುಕ್ತೀಯ? ಬಾಂಬೆಯಿಂದ ಕಮಿಷನ್ ಹೊಡೆಯೋಕ್ ಬಂದೆ ನೀನು. ಒಬ್ಬ ರೈತನಿಗೆ ನೀನು ಜಮೀನು ಮಂಜೂರು ಮಾಡಲಿಲ್ಲ. ನಿನಗೆ ಗೌರವ ಇದೆಯಾ? ನಾನು ಶಾಸಕನಿದ್ದಾಗ ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ. ನೀನು ಮಂತ್ರಿಯಾಗಿ 3.5 ವರ್ಷ ಆಯ್ತಲ್ಲ, ಏನು ಮಾಡಿದೀಯಾ ನೀನು? ಒಂದು ಮನೆಯನ್ನು ಜನರಿಗೆ ಕೊಡೋಕ್ಕಾಗಲಿಲ್ಲ. ಯಾಕೆ ಇನ್ನೂ ಮಂತ್ರಿಯಾಗಿದೆಯಾ? ಗೌರವವಾಗಿ ರಾಜೀನಾಮೆ ಕೊಡು. ಜನ ರೊಚ್ಚಿಗೇಳೋ ಮುಂಚೆ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗು. ಇಂತಹ ನೀಚ ರಾಜಕಾರಣ ಮಾಡೋಕೆ ಬಾಂಬೆಯಿಂದ ಇಲ್ಲಿಗೆ ಬಂದಿಯಾ ಅಂತ ಮಾತಿನುದ್ದಕ್ಕೂ ಮಾನ ಮರ್ಯಾದೆ ಇದೆಯಾ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಜಿ ಶಾಸಕ ಕಾಂಗ್ರೆಸ್ನ ಕೆಬಿ ಚಂದ್ರಶೇಖರ್. ಬನ್ನಿ ಯಾವ ರೀತಿ ಮಾತನಾಡಿದ್ದಾರೆ ನೋಡೋಣ. ಒಂದ್ ಎಕರೆ ಜಮೀನ್ ತಗೊಂಡಲ್ಲಿ ನಿನ್ನ ಈಗೇನ ಇದು ಏನ್ ಮಾಡಿದ್ರಿ? ಈಗ ಸ್ವಿಮ್ಮಿಂಗ್ ಪೂಲ್ ಹಂಗ್ ಮಾಡುವೆ ಯಾರು ಬೇಡ ಅಂದಿದ್ರು? ನಿನ್ನ ನಿನ್ಗೆ ಮಾನ ಮರ್ಯಾದೆ ಬೇಡವಾ? ಇದಕ್ಕಿನ್ನ ಲೋಪ ಮಾಡ್ಬೇಕ ನೀನು? ಸ್ಟೇಡಿಯಂ ದೇಶಕ್ಕೆ, ಒಂದ್ ತಾಲೂಕಿಗೆ ಸ್ಟೇಡಿಯಂ ಬಹಳ ಮುಖ್ಯ. ಪ್ರತಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಅಂತ ಸ್ಟೇಡಿಯಂ ತೀರಿಸ್ತಾರ? ನಿನ್ ಮನೆ ಉದ್ಧಾರ ಆಯ್ತದ? ನೀನ್ ಬದುಕ್ತೀಯ? ಇದಕ್ಕೋಸ್ಕರ ಬಂದ ಕಮಿಷನ್ ಹೊಡೆಯಕ್ಕೆ ಬೊಂಬೈ ಇಟ್ಟ? ಮಾನ ಮರ್ಯಾದೆ ಬೇಡವಾ? ಒಬ್ಬರು ರೈತರಿಗೆ ನೀನ್ ಇವತ್ತಿನವರೆಗೆ ಜಮೀನ್ ಮಂಜೂರು ಮಾಡ್ಕೊಟ್ಟಿರ್ವಲ್ಲ, ನಿನ್ಗೇನ್ ಗೌರವ ಇಲ್ವ? ನಿನ್ಗೆ ಯಾತಕ್ಕೆ ನಾನು ಈ ಮಟ್ಟಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಶಾಸಕರಾದವನು ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ, ನೀನ್ ಮಂತ್ರಿಯಾಗಿ 3.5 ವರ್ಷ ಆಯ್ತಲ್ಲ, ಏನ್ ಮಾಡಿದೀನಿ ನೀನು? ನಿನ್ ಗೌರವ ಬೇಡವಾ? ಮಾನ ಮರ್ಯಾದೆ ಬೇಡವಾ? ಈ ತಾಲೂಕಿನ ಜನಗಳ ಕಷ್ಟ ಬೇಡವಾ? ಒಂದು ಮನೆ ಕೊಟ್ಟಿಲ್ಲ ಇವತ್ತಿನವರೆಗೆ ನೀನು ಈ ತಾಲೂಕು ತಂದ್ಕೊಟ್ಟಿ? ಯಾಕಾಗಿದ್ದೀನಿ ಮುಖ್ಯಮಂತ್ರಿಯಾಗಿ? ಗೌರವವಾಗಿ ರಾಜೀನಾಮೆ ಕೊಡು. ಜನ ರೊಚ್ಚಿ ಹೇಳೋದ್ರೊಳಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು. ಇಂಥ ನೀಚ ರಾಜಕೀಯ ಮಾಡೋಕ್ಕೋಸ್ಕರ ಬೊಂಬಾಯಿಂದ ಇಲ್ಲಿ ಬಂದಿದೀಯಾ? ನೀಚ ರಾಜಕೀಯಕ್ಕೆ ಬರೀ ಕಮಿಷನ್ ಹೊಡೆಯೋದೇ ನಿಮ್ ಕೆಲಸ? ಆ ಕೆರೆನ 8 ಕೋಟಿಯೋ 10 ಕೋಟಿಯೋ ಏನೋ ಬಾಡಕ್ಕೆ ಕಮಿಷನ್ಗೋಸ್ಕರ ತಗೊಂಬಂದಿದೀಯಾ? ಏನ್ ಮಾಡಕ್ಕೆ? ಒಂದು ರೋಡೇ ಓಡಾಡಕ್ ಆಗೋದಿಲ್ಲ ಇಡೀ ತಾಲೂಕಿನಲ್ಲಿ. ಒಂದು ರೋಡಲ್ಲಿ ಕಣ್ ಮುಚ್ಕೊಂಡು ಓಡಾಡ್ತಾ ಇದೀಯಾ? ಅದೇನಾರ ಇವತ್ತು ಬೆಂಗಳೂರಿಂದ ಏನು ಜಲ್ಸೂರ್ ರೋಡ್ ಏನಾರ ಬೆಂಗಳೂರಿಂದ ಜಲ್ಸೂರ್ ಹೋಗ್ತಾ ಇದ್ರೆ ಅದೇ ನೀನೇನಾರ ಮಾಡಿಸಿದೀಯಾ? ಅದೇನಾರ ಪ್ರಚಾರ ಮಾಡ್ತಾ ಇದೀಯಾ? ಹಿಂದೆ ಮುನಿಯಪ್ಪನವರು ಕೇಂದ್ರದ ಮಂತ್ರಿ ಆಗಿದ್ದಾಗ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ಇವತ್ತು ಕೆಲಸ ನಡೀತಾ ಇದೆ. ನೀನೇನಾರ ತಂದಿದೀಯಾ? ಅದ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ?